ನಾನು ಮಾಧುರಿ ಕೃಷ್ಣ. ನಮಸ್ಕಾರಗಳು. ಎಚ್ ಎಸ್ ಕೆ ಅವರ ಸಮಗ್ರ ಪ್ರಬಂಧಗಳಲ್ಲೊಂದಾದ ಕಿಸೆಗಳ್ಳತನದ ಓದುವಿಕೆಯ ಅಮೂಲ್ಯ ಸಾಹಿತ್ಯ ದ್ರಾಕ್ಷಾಪಾಕದ ರಸಸ್ವಾದವಾಗಿ ನನ್ನ ಕೊಡುಗೆಯನ್ನು ದಾಖಲಿಸುತ್ತಿದ್ದೇನೆ. ಕಿಸೆಗಳ್ಳತನ. ಮಕ್ಕಳು ಕೇಳಿದವರು ಒಮ್ಮೊಮ್ಮೆ ಸರಿಯಾದ ಉತ್ತರ ನೀಡಲಾರರು ಎಂಬ ವಿಚಾರ ಮೊನ್ನೆ ನಾವು ಬಸ್ ನಿಲ್ದಾಣಕ್ಕೆ ಹೋಗಿದ್ದಾಗ ನನಗೆ ಮತ್ತೊಮ್ಮೆ ಅನುಭವಕ್ಕೆ ಬಂತು. ಜೇಬುಗಳ್ಳರಿದ್ದಾರೆ ಎಚ್ಚರಿಕೆ ಎಂಬುದಾಗಿ ದೊಡ್ಡಕ್ಷರಗಳಲ್ಲಿ ಬರೆದು ಗೋಡೆಗೆ ತಗಲಿಸಿದ್ದ ಫಲಕವನ್ನು ನೋಡಿದಾಗ ನಮ್ಮ ಪುಟ್ಟ ಮೊಮ್ಮಗು ಕೇಳಿತು, ಜೇಬುಗಳ್ಳರು ಎಂದರೆ ಯಾರು ಎಂದು. ಮಕ್ಕಳು ಇಂಥ ಪ್ರಶ್ನೆ ಕೇಳಿದಾಗ ತಾಯಿ ತಂದೆಯರು ಸಾಮಾನ್ಯವಾಗಿ ಏನೋ ಉತ್ತರ ಒದರಿ ಅಥವಾ ಗದರಿಸಿ ಅವರ ಬಾಯಿ ಮುಚ್ಚಿಸಿ ಬಿಡುತ್ತಾರೆ. ನಮ್ಮ ಮಕ್ಕಳು ಚಿಕ್ಕವರಿದ್ದಾಗ ಅವರ ತಂದೆ ತಾಯಿಯರಾಗಿ ನಾವು ಕೂಡ ಹೀಗೇ ಮಾಡುತ್ತಿದ್ದೆವು. ಮಕ್ಕಳು ಪ್ರಶ್ನೆ ಕೇಳುವಂತೆ ಅವನನ್ನು ಪ್ರೋತ್ಸಾಹಿಸಬೇಕು, ಸಹನೆ ಕಳೆದುಕೊಳ್ಳದೆ ಉತ್ತರಿಸಬೇಕು ಎಂಬ ಹಿತನುಡಿ ಸಾಮಾನ್ಯವಾಗಿ ತಾಯಿ ತಂದೆಯರಿಗೆ ಅಷ್ಟಾಗಿ ಹಿಡಿಸೋದಿಲ್ಲ. ಅದನ್ನು ಅವರು ಅಷ್ಟು ಗಂಭೀರವಾಗಿ ಪರಿಗಣಿಸುವುದೂ ಇಲ್ಲ. ಆದರೆ ವಯಸ್ಸಾದಂತೆ ಈ ತಪ್ಪು ಅರಿವಿಗೆ ಬರುತ್ತದೆ. ಎಂಥ ಪ್ರಶ್ನೆಗೂ ಕೋಪ ಮಾಡಿಕೊಳ್ಳಬಾರದು, ಸಾವಧಾನದಿಂದ ಉತ್ತರ ನೀಡಬೇಕು. ಮಕ್ಕಳ ಕುತೂಹಲವನ್ನು ಮುರುಟಿ ಬಿಡಬಾರದು. ಇದರಂತೆ ನಡೆಯುವುದು ಮೊಮ್ಮಕ್ಕಳ ವಿಚಾರದಲ್ಲಿ ಮಾತ್ರ ಸಾಧ್ಯ. ತಾತ ಅಜ್ಜಿಯರೊಂದಿಗೆ ಸುಲಭವಾಗಿ ಸಂವಾದ ನಡೆಸಬಲ್ಲವರೆಂದರೆ ಮೊಮ್ಮಕ್ಕಳು ಮಾತ್ರ. ನೀವು ನಿಮ್ಮ ಮೊಮ್ಮಕ್ಕಳನ್ನು ತುಂಬ ಮುದ್ದು ಮಾಡಿ ಅವರನ್ನು ಕೆಡಿಸಿ ಬಿಡುತ್ತಿದ್ದೀರಿ ಎಂದು ನಮ್ಮ ಮಗ ಸೊಸೆಯರ ಆಕ್ಷೇಪಣೆಯೇನು ತಪ್ಪಿದ್ದಲ್ಲ. ಹಾಗೆಂದು ನಾವು ನಮಗೆ ಸರಿ ಅನಿಸಿದ್ದನ್ನು ಮಾಡದೇ ಇರುವುದೂ ಸಾಧ್ಯವಿಲ್ಲ. ಜೇಬುಗಳ್ಳರೆಂದರೆ ಗೊತ್ತಿಲ್ಲವೇ? ಜೇಬಿನಿಂದ ಹಣ ಕದಿಯುವವರು. ಜನ ಹೆಚ್ಚಾಗಿ ಸೇರುವ ಸ್ಥಳಗಳಲ್ಲಿ ಜೇಬಿನಿಂದ ಹಣ ಕದಿಯುವುದು ಕಳ್ಳರಿಗೆ ಸುಲಭ. ಆದ್ದರಿಂದಲೇ ಹುಷಾರಾಗಿರಬೇಕು ಎಂತ ಸರ್ಕಾರದವರು ಎಚ್ಚರಿಕೆ ನೀಡಿದ್ದಾರೆ ಎಂದೆ ನಾನು ನಿಧಾನವಾಗಿ. ಈ ಮಾತು ಕೇಳಿದ ಮಗು ಇನ್ನೊಂದು ಪ್ರಶ್ನೆಯ ಬಾಣ ಬಿಟ್ಟಿತು. ಅದು ಉಪ ಪ್ರಶ್ನೆ. ವಿಧಾನಸಭೆಯಲ್ಲಿ ಸದಸ್ಯರ ಮುಖ್ಯ ಪ್ರಶ್ನೆಯ ಅಡಿಯಲ್ಲಿ ಅದಕ್ಕೆ ಸಂಬಲ್ಲರು ಎಂದರೆ ಜೇಬನ್ನು ಕದಿಯುವವರು ಅಂತ ಅರ್ಥ ಅಲ್ಲವೇ? ಜೇಬಿನಲ್ಲಿರುವ ಹಣ ಕದಿಯುವವರು ಅಂತ ಹೇಗೆ ಆಗುತ್ತೆ? ಇದಕ್ಕೇನು ಹೇಳೋದೆಂಬುದು ನನಗೆ ಒಂದು ಕ್ಷಣ ಹೊಳೆಯಲಿಲ್ಲ. ಮಕ್ಕಳ ಬುದ್ಧಿ ಎಷ್ಟು ಚುರುಕು, ಎಷ್ಟು ಸೂಕ್ಷ್ಮವಾಗಿ ಅವರು ಎಲ್ಲವನ್ನೂ ಗಮನಿಸುತ್ತಾರೆ ಎಂಬುದನ್ನು ನೆನೆದು ನನಗೆ ಆಶ್ಚರ್ಯವಾಯಿತು. ಊರಿಗೆ ಊರೇ ಬಂದಿತ್ತು ಎಂದು ನಾವು ಹೇಳಿದರೆ ಇಡೀ ಊರೇ ಹಾರಿ ಬಂದಿತ್ತೆಂದು ಅರ್ಥವೇ? ಊರು ಎಂದರೆ ಊರಿನ ಜನ, ಹಾಗೆ ಜೇಬು ಎಂದರೆ ಜೇಬಿನ ಹಣ. ಈ ವಿವರಣೆ ಮಗುವಿಗೆ ಎಷ್ಟರ ಮಟ್ಟಿಗೆ ಅರ್ಥವಾಯಿತೋ ಒಪ್ಪಿಗೆಯಾಯಿತೋ. ಆ ವೇಳೆಗೆ ನಮ್ಮ ಬಸ್ಸು ಬಂದದ್ದರಿಂದ ಅದನ್ನೇರುವ ಗಡುಬಿಡಿಯಲ್ಲಿ ಮಗು ಇದನ್ನು ಮರೆತು ಬಿಟ್ಟಿತು. ಇಲ್ಲದಿದ್ದರೆ ಉತ್ತರಿಸಲಾಗದ ಇನ್ನೂ ಅನೇಕ ಪ್ರಶ್ನೆಗಳನ್ನು ನಾವು ಎದುರಿಸಬೇಕಾಗುತ್ತಿತ್ತು. ಉದಾಹರಣೆಗೆ, ಕಳ್ಳ ಎಂದರೆ ಯಾರು, ಕಳ್ಳತನ ಎಂದರೆ ಏನು ಎಂದು ಮಗು ಕೇಳಿದ್ದಿದ್ದರೆ ನಾನು ಅದಕ್ಕೆ ಏನು ಹೇಳಬೇಕು? ಇನ್ನೊಬ್ಬರ ಜೇಬಿನಿಂದಲೋ ಮನೆಯಿಂದಲೋ ಹಣವನ್ನು ಪದಾರ್ಥವನ್ನು ಗೊತ್ತಿಲ್ಲದಂತೆ ತೆಗೆದುಕೊಳ್ಳುವುದು ಕಳ್ಳತನ. ಈ ಕೆಲಸ ಮಾಡುವವರು ಕಳ್ಳರು ಎಂದು ಉತ್ತರ ಹೇಳಿದರೆ ಅವರೇಕೆ ಹಾಗೆ ತೆಗೆದುಕೊಳ್ಳುತ್ತಾರೆ? ಕೇಳಿದರೆ ಕೊಡುವುದಿಲ್ಲವೇ ಎಂದು ಮಗು ಕೇಳಬಹುದು. ಏನಾದರೂ ಬೇಕು ಅಂದರೆ ನೀನು ನನಗೆ ಕೊಡುವುದು. ರಾಜ್ಯದಲ್ಲಿರುವ ಅಂತರಗಳು, ವರ್ಗ ವ್ಯವಸ್ಥೆ ಇವನ್ನೆಲ್ಲ ವಿವರಿಸಬೇಕಾಗಿ ಬರಬಹುದು. ಕಳ್ಳರು ಕದಿಯಲೇಬೇಕಾಗುವಂಥ, ಕಳ್ಳರನ್ನು ಸೃಷ್ಟಿಸುವಂಥ ವ್ಯವಸ್ಥೆ ತಪ್ಪಲ್ಲವೇ ಎಂದು ಮಗು ಚಿಂತಿಸಬಹುದು. ಬಡವರನ್ನು ಆ ಪರಿಸ್ಥಿತಿಗೆ ತಳ್ಳಿರುವ ನಾವೆಲ್ಲರೂ ಒಂದು ರೀತಿಯಲ್ಲಿ ಕಳ್ಳರೇ ಎಂದು ಕೂಡ ಅದು ಭಾವಿಸಬಹುದು. ಕೂಡಲೇ ಮಗುವಿಗೆ ಹೀಗೆಲ್ಲ ಅನಿಸದಿದ್ದರೂ ಕ್ರಮೇಣ ಈ ನಿಟ್ಟಿನಲ್ಲಿ ಅದರ ಆಲೋಚನೆ ಹರಿಯಬಹುದು. ಇಷ್ಟೆಲ್ಲ ಯೋಚಿಸೀತೆ ಎನ್ನುವಂತಿಲ್ಲ. ಪ್ರಶ್ನೆಗಳು ಕೊನೆಗೆ ನಮ್ಮನ್ನು ಎಲ್ಲಿಗೆ ಕೊಂಡೊಯ್ಯುವೋ
ಹೇಳುವ ಆಗಿನ ಮಕ್ಕಳು ತಮಗೆ ತೋರಿದ ಪ್ರಶ್ನೆಗಳನ್ನೆಲ್ಲ ಕೇಳುವ ಹಾಗಿರಲಿಲ್ಲ. ಗೊತ್ತಾಗೋದಿಲ್ಲ, ಅದನ್ನೆಲ್ಲ ಕೇಳಬಾರದು, ಬಾಯಿ ಮುಚ್ಚು ಎಂದರೆ ಅವರು ಸಾಮಾನ್ಯವಾಗಿ ಬಾಯಿ ಮುಚ್ಚಿಕೊಳ್ಳುತ್ತಿದ್ದರು. ಇಂದಿನ ಮಕ್ಕಳು ನಾನಾ ಬಗೆಯ ಅನುಭವಗಳಿಗೆ ಸದಾ ತೆರೆದುಕೊಂಡಿರುತ್ತಾರೆ. ನಮ್ಮ ಪತ್ರಿಕೆಗಳೇ ಮುಂದುಕೊಂಡಿರುತ್ತಾರೆ, ನಮ್ಮ ಪತ್ರಿಕೆಗಳೇ ಮುಂತಾದ ಪ್ರಸಾರ ಮಾಧ್ಯಮಗಳು, ಚಲನಚಿತ್ರ, ದೂರದರ್ಶನ ಇವೆಲ್ಲ ಮಕ್ಕಳು ದೊಡ್ಡವರೆಂಬ ತಾರತಮ್ಯವಿಲ್ಲದೆ ಎಲ್ಲವನ್ನು ಎಲ್ಲರಿಗೂ ಬಿತ್ತರಿಸುತ್ತವೆ. ಮಕ್ಕಳ ಬೋಧನೆ ನಕಾರಾತ್ಮಕವಾಗಿರಬಾರದು ಎಂದು ತಜ್ಞರು ಹೇಳುತ್ತಾರೆ. ಕದಿಯುವುದು ಎಂದರೇನೆಂಬುದನ್ನಾಗಲಿ, ಸುಳ್ಳು, ಮೋಸ, ಕೊಲೆ, ಹಿಂಸೆ ಎಂದರೇನೆಂಬುದನ್ನಾಗಲಿ ಮಕ್ಕಳಿಗೆ ಹೇಳಬಾರದು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಎಂಬ ಬಸವೇಶ್ವರರ ವಚನ ದೊಡ್ಡವರಿಗಷ್ಟೇ, ನಾವು ಮಕ್ಕಳಾಗಿರುವಾಗ ಹಳ್ಳಿಯ ಶಾಲೆಯ ತೊಳೆಗಳ ಮೇಲೆ ಇಂತಹ ಮಾತುಗಳನ್ನೆಲ್ಲ ಸೀಮೆ ಸುಣ್ಣದಿಂದ ದೊಡ್ಡ ಅಕ್ಷರಗಳಲ್ಲಿ ಬರೆದಿರುತ್ತಿದ್ದರು. ಆದರೆ ಈಗ ದೃಷ್ಟಿಕೋನ ಬದಲಾಗಿದೆ. ಬೇಡ ಎಂದರೆ ಏಕೆ ಎಂದು ಕೇಳುವುದು ಮಾನವ ಸ್ವಭಾವ ಆಡಮ್ ಈವ್ ಎಂಬ ಆದಿಮಾನವರನ್ನು ಸೃಷ್ಟಿಸಿ ಈಡಮ್ ತೋಟದಲ್ಲಿ ಬಿಟ್ಟ ದೇವರು, ಈ ತೋಟದ ಬೇರೆ ಯಾವ ಮರದ ಹಣ್ಣುಗಳನ್ನಾದರೂ ತಿನ್ನಿ, ಆದರೆ ಈ ಮರದ್ದು ಮಾತ್ರ ಬೇಡ ಎಂದು ಹೇಳಿದನಂತೆ. ಏಕೆ ಬೇಡ ಎನಿಸಿತು ಅವರಿಗೆ, ಅದನ್ನೇ ಕಿತ್ತು ತಿಂದರು. ಅಂದಿನಿಂದಲೇ ಆರಂಭವಾಯಿತು ಅವರ ಕಷ್ಟ. ಇಂದಿನ ಶಿಕ್ಷಣ ತಜ್ಞರು ಹೇಳುತ್ತಾರೆ, ಮಾಡಬೇಡ ಎನ್ನುವ ಬದಲು ಇಂಥದನ್ನು ಮಾಡು ಎಂದು ಬೋಧಿಸಬೇಕು. ಸುಳ್ಳು ಹೇಳಬೇಡ ಎನ್ನುವ ಬದಲು ತೃಪ್ತಿಯ ಜೀವನ ನಡೆಸು, ಎಚ್ಚರಿಕೆ ಎಂಬಂಥ ಫಲಕಗಳು ಈ ನಿಯಮಕ್ಕೆ ವಿರುದ್ಧ. ಇವನ್ನು ದೊಡ್ಡವರು ಮಾತ್ರ ಓದುತ್ತಾರೆಯೇ? ಒಂದು ದೇಶದ ಜನರ ನಾಗರಿಕತೆ ಸಂಸ್ಕೃತಿಗಳನ್ನು ತಿಳಿಯಬೇಕಾದರೆ ಅಲ್ಲಿಯ ಗೋಡೆಗಳ ಮೇಲೆ ವಿಜೃಂಭಿಸಿರುವ ಸೂಚನೆಗಳನ್ನು, ಜಾಹೀರಾತುಗಳನ್ನು, ನಿಲ್ದಾಣದಲ್ಲೋ, ರೈಲು ನಿಲುಮನೆಯಲ್ಲೋ ಯಾರಾದರೂ ಬಂದಿಳಿದ ಕೂಡಲೇ ಅವರ ಮುಂದೆ ಶೋಭಿಸುವ ಸೂಚನೆಗಳೇನು? ಜೇಬುಗಳ್ಳರಿದ್ದಾರೆ ಜೋಕೆ, ಕಿಸೆಗಳ್ಳರಿಂದ ಮೋಸ ಹೋಗಬೇಡಿ, ದೊಂಗಲುನ್ನಾರು ಜಾಗೃತ, ಇಂಥದೇ ಎಚ್ಚರಿಕೆ. ಭಾಷೆ ಬೇರೆ ಬೇರೆಯಾದ ಭಾಷೆ ಬೇರೆ ಬೇರೆಯಾದರೂ ಭಾವ ಒಂದೇ. ಬರೀ ಕಳ್ಳರಿಂದಲೇ ತುಂಬಿದ ದೇಶವಿದು ಎಂದು ಹೊರಗಿನವರಿಗೆ ಅನಿಸದಿರದು. ಭಾರತವೆಂದರೆ ಬರ್ಬರರ, ಹಾವಾಡಿಗರ, ಪುಂಗಿಯೂದಿ ಹಗ್ಗವನ್ನು ನಿಲ್ಲಿಸುವವರ, ಶಿಕಾರಿಗಳ ದೇಶ ಎಂಬ ಭಾವನೆಯನ್ನು ನಮ್ಮನ್ನಾಳಿದ ಬ್ರಿಟಿಷರು ಸೃಷ್ಟಿಸಿದ್ದರು. ಇಲ್ಲಿಯ ಮಕ್ಕಳನ್ನು ಅವು ಹುಟ್ಟಿದ ಕೂಡಲೇ ಹೊಳೆಗೆ ಹೊಳೆ ಎಸೆಯುತ್ತಾರೆ. ಇಲ್ಲಿಯವರು ಮಣ್ಣು ಕಲ್ಲುಗಳನ್ನು, ಮರಮಟ್ಟುಗಳನ್ನು, ಹಾವು ಹಲ್ಲಿಗಳನ್ನು ಪೂಜಿಸುತ್ತಾರೆ ಎಂದು ಪ್ರಚಾರ ಮಾಡಿದ್ದಾರೆ ಇಂಥವರಲ್ಲಿ ಮಿಸ್ ಮೇಯೋ ಒಬ್ಬಾಕೆ, ಇನ್ನೊಬ್ಬ ಬೆವಲಿನ್ ನಿಕಾಲ್ಸ್ ಎಂಬ ಕಥೆಗಾರ. ಎರಡನೇ ಮಹಾಯುದ್ಧದ ಕಾಲದಲ್ಲಿ ಈತ ಭಾರತಕ್ಕೆ ಬಂದಿದ್ದು ಇಲ್ಲೆಲ್ಲ ತಿರುಗಾಡಿದ. ಭಾರತದ ಬಗ್ಗೆ ತೀರ್ಪು ಎಂಬ ಪುಸ್ತಕ ಬರೆದ. ಈ ದೇಶದಲ್ಲಿ ಎಲ್ಲಿ ನೋಡಿದರೂ ಅರಳಿ ಮರವನ್ನು ಪೂಜಿಸುವವರೇ ಅವನಿಗೆ ಕಂಡರಂತೆ. ಪ್ರಜಾಪ್ರಭುತ್ವವೆಂಬುದು ಪ್ರಜೆಗಳ ಸರ್ಕಾರ, ಪ್ರಜೆಗಳಿಗಾಗಿ ಸರ್ಕಾರ, ಪ್ರಜೆಗಳಿಂದ ಸರ್ಕಾರ ಎಂಬ ಸುಪ್ರಸಿದ್ಧ ವಾಕ್ಯವನ್ನು ಅವನು ತಿರುಚಿ ಭಾರತದಲ್ಲಿರುವುದು ಅರಳಿ ಮರದ ಸರ್ಕಾರ, ಅರಳಿ ಮರಕ್ಕಾಗಿ ಸರ್ಕಾರ, ಅರಳಿ ಮರದಿಂದ ಸರ್ಕಾರ ಎಂದು ಅವನು ಬರೆದ. ಇಲ್ಲಿಯವರ ಸಂಗೀತ ಅವನಿಗೆ ಕರ್ಕಶ. ಗಣೇಶ ಅವನಿಗೆ ಹಾಸ್ಯಾಸ್ಪದ ಮೂರ್ತಿಯಾಗಿ ಕಂಡ. ಕಳ್ಳರಿದ್ದಾರೆ ಎಚ್ಚರಿಕೆ ಎಂಬ ಮಾತನ್ನೋದಿದ್ದರೆ ಅವನು ಏನು ಬರೆಯುತ್ತಿದ್ದನೋ. ಮಾತ್ರ ಸೀಮಿತವಲ್ಲ, ಎಲ್ಲ ದೇಶಗಳಲ್ಲೂ ಅವರ ಉದ್ಯಮ ಅತ್ಯಂತ ಅದ್ಧೂರಿಯಾಗಿ ನಡೆಯುತ್ತದೆ ಎಂಬುದು ನಿರ್ವಿವಾದ. ಬ್ರಿಟನ್ ಇದಕ್ಕೆ ಹೊರತಲ್ಲ. ಚಾರ್ಲ್ಸ್ ಡಿಕನ್ಸನ್ ಆಲಿವರ್ ಟ್ವಿಸ್ಟ್ ಎಂಬ ಕೃತಿಯನ್ನೋದಿ ನೋಡಿ, ಅಲ್ಲಿಯವರು ಈ ವೃತ್ತಿಯನ್ನು ಎಷ್ಟು ಅಚ್ಚುಕಟ್ಟಾಗಿಯೋ ಅಲ್ಲಿ ಅಂಥವರಿಲ್ಲದಿಲ್ಲ. ಜೇಬುಗಳ್ಳತನದ ನೈತಿಕ ವಿಚಾರವೇನೇ ಇರಲಿ, ಉಪಾಯವಾಗಿ ಜೇಬಿನಿಂದ ಹಣ ಹಾರಿಸಿ ಯಾರ ಕಣ್ಣಿಗೂ ಕಾಣದೆ ಕೈಗೂ ಸಿಗದೆ ತಪ್ಪಿಸಿಕೊಳ್ಳುವುದೇನು ಸುಲಭ ಅಲ್ಲ. ಅನೇಕ ವರ್ಷಗಳ ಅಭ್ಯಾಸದಿಂದ
ಸಮರ್ಥರಾದ ಆಚಾರ್ಯರಲ್ಲಿ ಶಿಷ್ಯವೃತ್ತಿಯಿಂದ ಗುರುಕುಲವಾಸದಿಂದ ಮಾತ್ರ ಈ ವಿದ್ಯೆ ಲಭ್ಯ. ಆದ್ದರಿಂದಲೇ ಕಿಸೆಗಳ್ಳರು ನಾಯಕರಾಗಿರುವ ಅನೇಕ ಚಲನಚಿತ್ರಗಳು ಅತ್ಯಂತ ಜನಪ್ರಿಯವಾಗಿವೆ. ಜೇಬುಗಳ್ಳತನದ ಕೃತ್ಯದಲ್ಲಿ ಅಕಸ್ಮಾತ್ ಸಿಕ್ಕಿಬಿದ್ದವರನ್ನು ಸುತ್ತಣ್ಣ ಜನರೆಲ್ಲ ಸೇರಿ ಹಣ್ಣುಗಾಯಿ ನೀರುಗಾಯಿ ಆಗುವಂತೆ ಹೊಡೆಯುತ್ತಾರೆ. ತೋಳ ಹಳ್ಳಕ್ಕೆ ಬಿದ್ದರೆ ಆಳಿಗೆ ಒಂದು ಕಲ್ಲು ಎಂಬ ಗಾದೆ ಕಳ್ಳನಿಗೂ ಅನ್ವಯ. ಅವನನ್ನು ಹಿಡಿದು ಪೊಲೀಸರಿಗೆ ಕೊಟ್ಟರೂ ಅವರು ಬಿಟ್ಟು ಬಿಡುತ್ತಾರಾದ್ದರಿಂದ ಹಾಗೆಂಬುದು ಅವರ ಭಾವನೆಯಾಗಿರುವುದರಿಂದ ತಾವೇ ಅವನಿಗೆ ತಕ್ಕ ಶಾಸ್ತಿ ಮಾಡಬೇಕೆಂಬುದು ಅವರ ಸಂಕಲ್ಪ. ಕಾನೂನನ್ನು ಅವರು ತಮ್ಮ ಕೈಗೆ ತೆಗೆದುಕೊಂಡು ಬಿಡುತ್ತಾರೆ. ಮತ್ತೆ ಅವನು ಈ ಕೆಲಸಕ್ಕೆ ಕೈ ಹಚ್ಚದ ಹಾಗೆ ಮಾಡಬೇಕು ಎಂದು ಅವರು ಭಾವಿಸುತ್ತಾರೆ. ಅವನೇ ಮಾಡಿದನೆ ಎಂಬುದನ್ನು ಅವರು ವಿಚಾರಿಸುವುದಿಲ್ಲ. ವಿಚಾರಣೆ ಇಲ್ಲದೆಯೇ ಶಿಕ್ಷೆ ವಿಧಿಸುತ್ತಾರೆ. ಹೊಡೆಯುವವರು ಕೆಲವರಾದರೆ ಒದಿರಿ ಉಗಿರಿ ಎಂದು ಕುಮ್ಮಕ್ಕು ಕೊಡುವವರು ಹಲವು ಜನ. ಶೇಕ್ಸ್ಪಿಯರ್ನ ಜೂಲಿಯಸ್ ಸೀಸರ್ ನಾಟಕದಲ್ಲಿ ಕ್ಯಾಶಿಯಸ್, ಬ್ರೂಟಸ್ ಮುಂತಾದ ಪಿತೂರಿಗಾರರು ಸೀಸರನ್ನು ಕೊಲೆ ಮಾಡುತ್ತಾರೆ. ಆಂಟನಿ ತನ್ನ ಮಾತಿನಿಂದ ಜನರನ್ನು ಕೆರಳಿಸುತ್ತಾನೆ. ಸೀಸರ್ ಮಹಾನುಭಾವ, ಅವನನ್ನು ಕೊಂದವರು ಪಾತಕಿಗಳು ಎಂಬ ಭಾವನೆ ಉಂಟು ಮಾಡುತ್ತಾನೆ. ಉದ್ರೇಕಗೊಂಡ ಜನರ ಬೀದಿಯಲ್ಲಿ ಸಿಕ್ಕವರನ್ನೆಲ್ಲ ಅವರೂ ಪಿತೂರಿಯಲ್ಲಿ ಸೇರಿದ್ದರೆಂದು ಅನುಮಾನ ಬಂದರೆ ತದಕುತ್ತಾರೆ. ಅವರ ಪೈಕಿ ಕವಿಗಾರ ಅಲ್ಲ ಕವಿ ಸಿನ್ನ ಎಂದು ಅವನು ಕಿರುಚುತ್ತಾನೆ. ಅವನ ಮಾತನ್ನು ಕೇಳಲು ಸಿದ್ಧವಿರುವುದಿಲ್ಲ. ಉನ್ಮಾದ ಸ್ಥಿತಿಯಲ್ಲಿರುವ ಅವರು ಕೆಟ್ಟ ಕವಿತೆ ಬರೆದದ್ದಕ್ಕಾಗಿ ಅವನನ್ನು ಸಿಗಿದು ಹಾಕಿ ಎಂದು ಕೂಗುತ್ತಾರೆ. ಜೇಬಿಗೆ ಕೈ ಹಾಕಿದ ಆಪಾದನೆಗೆ ಅನುಮಾನಕ್ಕೆ ಒಳಗಾದವನ ಕೃತ್ಯ ಎಸಗುವುದರಲ್ಲಿದ್ದವನೇ ಎಂಬುದನ್ನು ವಿಚಾರಿಸುವ ಗೋಜಿಗೆ ಹೋಗುವುದಿಲ್ಲ. ನಾಲ್ಕು ಬಿಟ್ಟರೆ ಅವನು ಸರಿ ಹೋಗುತ್ತಾನೆ, ಬಾಯಿ ಬಿಡುತ್ತಾನೆ ಎಂಬುದೇ ಅವರ ತೀರ್ಪು. ಆದರೆ ಅವನು ನಿಜಕ್ಕೂ ಅಂಥವನಾಗಿದ್ದರೆ ಇದರಿಂದ ಸರಿ ಹೋಗುತ್ತಾನೆಯೇ ಎಂಬುದು ಭಯ. ಒಮ್ಮೆ ಈ ಕಲೆಯನ್ನು ಕಾಯಕವಾಗಿ ಸ್ವೀಕರಿಸಿದವರು ಇದನ್ನು ಅಷ್ಟು ಸುಲಭವಾಗಿ ಬಿಟ್ಟು ಬಿಡುವುದಿಲ್ಲ. ಮೈಕೈಗಳಿಗೆ ಬಿದ್ದ ಏಟುಗಳನ್ನು ದೇಹಕ್ಕೆ ಮಾಡಿದ ಮಾಲೀಸು ಎಂದೇ ಭಾವಿಸಿ ಅವರು ಮತ್ತೆ ಈ ದಂಧೆಯಲ್ಲಿ ಮುಂದುವರಿಯುವುದುಂಟು. ಇಂಥ ಏಟು ತಿಂದು ತಿಂದು ಅವರ ಮೈ ಜಡ್ಡು ಕಟ್ಟಿಬಿಟ್ಟಿರುತ್ತದೆ. ಈ ಕಸುಬನ್ನು ಬಿಟ್ಟರೆ ಅವರು ಬೇರೆ ಏನು ತಾನೇ ಮಾಡಲು ಸಾಧ್ಯ? ಅಲ್ಲದೆ ಇದೇನು ದುಡಿಮೆಯಲ್ಲವೇ? ಜನಸಂದಣಿಯಲ್ಲಿ ಸೇರಿ ಅವರಿವರಿಂದ ನೂಕಿಸಿಕೊಂಡು ನೊಜ್ಜುಗುಜ್ಜಾಗಿ ನುಣಚಿಕೊಂಡು ಆಯಕಟ್ಟಿನ ಸ್ಥಳದಲ್ಲಿ ನಿಂತು ಸರಿಯಾದ ಸಮಯಕ್ಕೆ ಸರಿಯಾದ ಕೋನದಿಂದ ಸರಿಯಾದ ವ್ಯಕ್ತಿಯ ಜೇಬಿಗೆ ಕೈ ಹಾಕಿ ಥಳಕ್ಕನೆ ಪರ್ಸನ್ನು ಹಾರಿಸಿ ಕ್ಷಣಾರ್ಧದಲ್ಲೇ ಹತ್ತಿರದಲ್ಲಿರುವ ಜತೆಗಾರನಿಗೆ ವರ್ಗಾಯಿಸಿ ಅವನು ಇನ್ನೊಬ್ಬನಿಗೂ ಆತ ಮತ್ತೊಬ್ಬನಿಗೂ ಹೀಗೆ ವಿದ್ಯುತ್ತಿನ ಪ್ರವಾಹದಂತೆ ಅದನ್ನು ದೂರಕ್ಕೆ ರವಾನಿಸುವುದು ಏನೂ ಸುಲಭ ಅಲ್ಲ. ಇದಕ್ಕೆ ಅಗತ್ಯವಾದ ವ್ಯವಸ್ಥೆ ಎಂಥದಾಗಿರಬೇಕು? ಎಷ್ಟು ಜನ ಇದರಲ್ಲಿ ಸಹಕರಿಸಬೇಕು? ಎಲ್ಲಾದರೂ ಸ್ವಲ್ಪ ಐಬಾದರೂ ಅದರ ಪರಿಣಾಮವೇನು? ಇದನ್ನೆಲ್ಲ ಯೋಚಿಸಿದಾಗ ಇದಕ್ಕಿಂತ ಹೆಚ್ಚು ಸಂಘಟಿತವಾದ ಉದ್ಯಮ ಇನ್ನೊಂದುಂಟೆ ಎಂದು ಸೋಜಿಗವಾಗದಿರದು. ಸಂಘಟಿತ ಉದ್ಯಮ ವಲಯದ ವಿಷಯಕ್ಕೆ ಬಂದಾಗ ನನಗೆ ಇನ್ನೊಂದು ವಿಚಾರ ನೆನಪಾಗುತ್ತದೆ. ನಮ್ಮ ಇಂದಿನ ಅರ್ಥವ್ಯವಸ್ಥೆಯನ್ನು ನೋಡಿ ಅನೈತಿಕವಾದಷ್ಟು ಎಂಬುದರ ಬಗ್ಗೆ ಅನುಮಾನವೇ ಹುಟ್ಟುತ್ತದೆ. ನಮ್ಮ ಅನೇಕ ಉದ್ಯಮಗಳು ಲಾಭ ಗಿಟ್ಟಿಸಲೆಂದೇ ಕೈಗೊಳ್ಳುವ ಉಪಾಯಗಳನ್ನು, ಜನರನ್ನು ಮರಳು ಮಾಡಲು ಅನುಸರಿಸುವ ವಿಧಾನಗಳನ್ನು ನೋಡಿದಾಗ ಇವೆಲ್ಲ ಬಹುತೇಕ ಕಿಸೆಗಳ್ಳತನದ ಮಾರ್ಗವನ್ನೇ. ಆದರೆ ಕಿಸೆಗಳ್ಳತನಕ್ಕೂ ಇದಕ್ಕೂ ಇರುವ ಒಂದು ಮುಖ್ಯ ವ್ಯತ್ಯಾಸವೆಂದರೆ ಇವು ಸರ್ಕಾರದಿಂದ ಪರವಾನಿಗೆ ಪಡೆದ ಉದ್ಯಮಗಳು. ಕಿಸೆಗಳ್ಳತನ ಪರವಾನಿಗೆ ಪಡೆದದ್ದಲ್ಲ. ಸಣ್ಣ ಮೀನುಗಳನ್ನು ನುಂಗುವ ದೊಡ್ಡ ಮೀನುಗಳು ಸಣ್ಣ ಮೀನುಗಳನ್ನು ತೋರಿಸಿ ಅವು ಸಣ್ಣ ಪುಟ್ಟ ಹುಳುಗಳನ್ನು ನುಂಗುತ್ತವಾದ್ದರಿಂದ ಅಪರಾಧಿಗಳು ಎಂದು ಹೇಳಿದಂತೆ ಇದು ಎನಿಸುತ್ತದೆ. ನಮ್ಮಲ್ಲಿ ಅನೇಕರು ಸಣ್ಣ ಸಣ್ಣ ವಿಷಯದಲ್ಲಿ ಬಹಳ ಪ್ರಾಮಾಣಿಕರಾಗಿರುತ್ತಾರೆ. ತಾನು ಇಳಿದುಕೊಂಡಿದ್ದ ಮನೆಯಿಂದ ತನೆಗರಿವಿಲ್ಲದೆಯೇ
ಹುಲ್ಲು ಕಡ್ಡಿಯನ್ನು ತಂದಿದ್ದೇನೆಂಬುದು ಗೊತ್ತಾದಾಗ ಆಷಾಢಭೂತಿ ಅದನ್ನು ಆ ಮನೆಯವರಿಗೆ ತಲುಪಿಸಿದ. ಆದರೆ ಭಾರೀ ಹಣವನ್ನೇ ಲಪಟಾಯಿಸಿದ, ನಂಬಿಸಿ ಮೋಸ ಮಾಡಿದ. ಕದಿಯಬಾರದು, ಸುಳ್ಳು ಹೇಳಬಾರದು, ಮೋಸಬಾರದು ಎಂಬುದೆಲ್ಲ ಸಣ್ಣ ಸಣ್ಣ ವಿಚಾರಗಳಿಗೆ ಸಂಬಂಧಿಸಿದಂತೆ ಮಾತ್ರ ಬೀದಿಯಲ್ಲೋ ಗುಜರೆಯಲ್ಲೋ ಯಾವುದೋ ಚಿಲ್ಲರೆ ಸಾಮಾನು ಕೊಳ್ಳುವಾಗ ನಾವೆಲ್ಲ ಪ್ರಾಮಾಣಿಕರು. ಅತ್ಯಂತ ಕನಿಷ್ಠ ಚಿಲ್ಲರೆಗಾಗಿಯೇ ನಾವು ಚೌಕಾಶಿ ಮಾಡಿದರೂ ಅದರ ಬೆಲೆಯನ್ನು ಕರಾರುವಕ್ಕಾಗಿ ಕೊಡುತ್ತೇವೆ, ಚಿಲ್ಲರೆ ಪಡೆಯುತ್ತೇವೆ. ಬಸ್ಸಿನಲ್ಲಿ ಚಿಲ್ಲರೆಗಾಗಿ ನಡೆಯುವ ವಾಗ್ವಾದ ಬೈದಾಟ ಬೇರೆಲ್ಲೂ ನಡೆಯದು. ಆದರೆ ದೊಡ್ಡ ಲಾಭದ ಪ್ರಶ್ನೆ ಬಂದಾಗ, ಇನ್ನೊಬ್ಬರಿಗೆ ಅದು ಗೋಚರವಾದಾಗ, ನಮ್ಮಲ್ಲಿ ಎಷ್ಟು ಮಂದಿ ಪ್ರಾಮಾಣಿಕರು ಎಂಬ ಪ್ರಶ್ನೆಗೆ ಉತ್ತರ ಹೇಳುವುದು ಕಷ್ಟವಾಗುತ್ತದೆ. ಇಷ್ಟಂತೂ ನಿಜ. ಸಣ್ಣ ತಪ್ಪು ದೊಡ್ಡದಾಗಿ ಕಾಣುತ್ತದೆ. ದೊಡ್ಡವರ ಭಾರಿ ಕಾರುಬಾರುಗಳು ಬೆಳಕಿಗೆ ಬರುವುದೇ ಇಲ್ಲ. ರತ್ನ ಹೀಗೆ ಹೇಳುತ್ತಾನೆ, ಚಿಕ್ಕವರನ್ನ ಎಲ್ಲಾರ ನಗಾಕೆ, ದೊಡ್ಡವ್ರು ಹೆಂಗಾಡಿದ್ರೂ ಎಲ್ಲಾನ ಸರಿ. ಜೇಬುಗಳ್ಳತನ ಯಾವುದನ್ನೇ ಸಮರ್ಥಿಸುವುದಾಗಲಿ ವಿರೋಧಿಸುವುದಾಗಲಿ ನನ್ನ ಸ್ವಭಾವವಲ್ಲ. ಯಾವುದು ಹೇಗೆ ಎಂದು ವಿಚಾರಿಸುವುದರಲ್ಲೇ ನನ್ನ ಆಸಕ್ತಿ. ಜೇಬುಗಳ್ಳರ ಮಾತು ಬಂದಾಗ ಸರ್ಕಾರವೂ ನನಗೆ ನೆನಪಾಗುತ್ತದೆ. ಸರ್ಕಾರದಕ್ಕಿಂತ ದೊಡ್ಡ ಜೇಬುಗಳ್ಳತನ ಯಾವುದೂ ಇದ್ದಿರಲಾರದು ಎನಿಸು. ಸರ್ಕಾರ ಆಯವ್ಯಯವನ್ನು ಮಂಡಿಸುವುದಿಲ್ಲವೇ? ಆಯವ್ಯಯ ಮಂಡನೆಗೆ ಮುನ್ನಾ ದಿನ ನೀವು ಶ್ರೀಮಂತರೆಂಬ ಭಾವನೆಯಿಂದ ಮಲಗುತ್ತೀರಿ, ಮರುದಿನ ಸರ್ಕಾರ ಭಾರೀ ತೆರಿಗೆ ಹೇರಿ ನಿಮ್ಮ ಹಣವನ್ನು ಕರಗಿಸುವ ಕ್ರಮ ತೆಗೆದುಕೊಳ್ಳಬಹುದು. ಬೆಳಗಾಗುತ್ತಲೇ ಯಾರಿಗೂ ಈ ಅನುಭವ ಆಗಬಾರದೆಂದೋ ಏನೋ, ಸರ್ಕಾರಗಳು ಸಾಮಾನ್ಯವಾಗಿ ತಮ್ಮ ವಾರ್ಷಿಕ ಆಯವ್ಯಯಗಳನ್ನು ನಡುಹಗಲಲ್ಲೋ ಇಳಿ ಹೊತ್ತಿನಲ್ಲೋ ಮಂಡಿಸುತ್ತವೆ. ಭಾರೀ ತೆರಿಗೆ ಹೇರಿ ಇತರರ ಕಿಸೆಯಿಂದ ಹಣ ಪಡೆಯುವುದು ಬಹಿರಂಗ ವ್ಯಾಪಾರ, ಇದರಲ್ಲಿ ಮುಚ್ಚುಮರೆಯೇನೂ ಇಲ್ಲ ಎಂದು ವಾದಿಸಬಹುದು. ಆದರೆ ಜನಸಂದಣಿಯ ನಡುವೆ ಕಾರ್ಯನಿರತರಾದ ಕಿಸೆಗಳ್ಳರಂತೆಯೂ ಸರ್ಕಾರ ವರ್ತಿಸಬಹುದು. ಹೆಚ್ಚಿನ ತೆರಿಗೆಯ ಭಾರ ಹೇರಿದರೆ ಪ್ರಜೆಗಳು ನಲುಗಿ ಹೋದಾರು, ವಿರೋಧ ವ್ಯಕ್ತಪಡಿಸಿಯಾರು ಎಂದು ಸರ್ಕಾರ ತನ್ನ ಭಾರೀ ವೆಚ್ಚವನ್ನು ಸರಿದೂಗಿಸದೆ ತನ್ನ ಆಯಕ್ಕಿಂತ ಹೆಚ್ಚಿನ ವ್ಯಯವನ್ನು ಸೂಚಿಸಿ ಅದನ್ನು ಹಾಗೆಯೇ ಬಿಟ್ಟರೆ ಏನಾಗಬಹುದು? ಸರ್ಕಾರ ಮಾಡಿದ ಅಧಿಕ ವೆಚ್ಚವನ್ನು ಪಾವತಿ ಮಾಡಲು ಅದು ಹಣ ಸೃಷ್ಟಿಸುತ್ತದೆ, ನೋಟುಗಳನ್ನು ಅಚ್ಚು ಮಾಡಿಸಿ ಚಲಾವಣೆಗೆ ನೀಡುವಂತೆ ಮಾಡುತ್ತದೆ. ಆಗ ಆಗುವುದಾದರೂ ಏನು? ಇರುವಷ್ಟೇ ಪದಾರ್ಥಗಳಿಗೆ ಹೆಚ್ಚು ಹಣ ಒದಗಿ ಬಂದಂತಾಯಿತು. ಎಂದರೆ ಹಣದ ಬೆಲೆ ಇಳಿದು ಪದಾರ್ಥದ ಬೆಲೆ ಹೆಚ್ಚಿದಂತಲ್ಲವೇ? ಯಾವುದು ಹೆಚ್ಚಾಗಿರುತ್ತದೆಯೋ ಅದು ಅಗ್ಗ ಅಲ್ಲವೇ? ಎಂದರೆ ನಿಮ್ಮ ಜೇಬಿನಲ್ಲಿದ್ದ ನೋಟಿನ ಬೆಲೆ ನಿಮಗೆ ತಿಳಿಯದೆಯೇ ಇದ್ದಲ್ಲಿಯೇ ಇದ್ದಕ್ಕಿದ್ದಂತೆಯೇ ಕುಗ್ಗಿ ಹೋಗಿರುತ್ತದೆ. ನಿಮ್ಮ ಜೇಬಿನೊಳಕ್ಕೆ ಸರ್ಕಾರ ತನ್ನ ಉದ್ದನೆಯ ತೋಳುಗಳನ್ನು ಇಳಿಯಬಿಟ್ಟು ಅದರ ಮೌಲ್ಯವನ್ನು ಕಸಿದುಕೊಳ್ಳುತ್ತದೆ. ಆದ್ದರಿಂದಲೇ ನನ್ನ ನೀತಿಗಳಿಂದ ಹಣದುಬ್ಬರವನ್ನು, ಎಂದರೆ ಹೆಚ್ಚಿನ ಹಣದ ಚಲಾವಣೆಯನ್ನು ಉಂಟು ಮಾಡುವ ಸರ್ಕಾರ ಎಲ್ಲರ ಕಿಸೆಗಳಿಗೂ ಕೈ ಹಾಕಿ ಅಷ್ಟು ಮೌಲ್ಯವನ್ನು ಕಸಿದುಕೊಳ್ಳುತ್ತದೆ ಎಂದು ಅರ್ಥ ಪಂಡಿತರು ಹೇಳುತ್ತಾರೆ. ಹೀಗೆ ಕಿಸೆಗಳ್ಳತನ ಇಂದು ಬಡವು ಬಲ್ಲಿದರೆನ್ನದೆ ಹಣದುಬ್ಬರವನ್ನು ಸೃಷ್ಟಿಸಿ ಉಳ್ಳವರ ಹಣವನ್ನು ಸರ್ಕಾರ ಕಸಿದುಕೊಳ್ಳುವುದರಿಂದ ಸಮಾಜದ ಸಂಪತ್ತಿನ ಮರುವಿಂಗಡಣೆಯಾಗುತ್ತದೆ ಎಂದು ತಜ್ಞರು ಹೇಳುತ್ತಾರೆ. ಬೆಲೆಗಳು ಏರುತ್ತಿರುವಾಗ ವ್ಯಾಪಾರಗಾರರಿಗೆ ಹೆಚ್ಚು ಹೆಚ್ಚು ಲಾಭ ಬರುತ್ತದೆ, ಇತರರು ಕಷ್ಟ ಭೋಗಿಸಬೇಕಾಗದು. ಇಂಥ ಏರುಪೇರುಗಳಿಂದ ಎಲ್ಲರಿಗೂ ನ್ಯಾಯ ಒದಗುವುದಿಲ್ಲ. ಕೆಲವರಿಗೆ ಅನುಕೂಲ, ಕೆಲವರಿಗೆ ತೊಂದರೆ. ಉಳಿತಾಯ, ಮಿತವ್ಯಯ ಮುಂತಾದವು ಒಳ್ಳೆಯ ಗುಣಗಳು ಎಂಬುದಾಗಿ ನಾವೆಲ್ಲ ತಿಳಿದಿದ್ದೇವೆ. ಆದರೆ ಇಂಥ ಸಂದರ್ಭಗಳಲ್ಲಿ ಒಳ್ಳೆಯ ಅಭ್ಯಾಸ ಇರುವವರಿಗೆ ಶಿಪ್ಯು, ಕೆಟ್ಟ ಚಾಳಿಯವರಿಗೆ ಪುರಸ್ಕಾರವೂ ಲಭಿಸಬಹುದು. ಇದೊಂದು ವಿಪರ್ಯಾಸ. ಹೇಗೆಂದು ಕೇಳುತ್ತೀರಲ್ಲವೇ? ಜರ್ಮನಿಯ ಒಂದು ಅನುಭವವನ್ನು ಕೇಳಿ.
ಅಲ್ಲಿಯ ಲಕ್ಷಾಧೀಶನೊಬ್ಬ ತನ್ನ ಆಸ್ತಿಯನ್ನು ಅವನ ಮಕ್ಕಳಿಗೆ ಬಿಟ್ಟು ತೀರಿಕೊಂಡನಂತೆ. ಅವನ ಇಬ್ಬರು ಮಕ್ಕಳ ಪೈಕಿ ಒಬ್ಬ ತನ್ನ ಪಾಲಿನ ಹಣವನ್ನೆಲ್ಲ ಬ್ಯಾಂಕಿನಲ್ಲಿ ಇಟ್ಟಿದ್ದ. ಅನಾವಶ್ಯಕವಾಗಿ ಖರ್ಚು ಮಾಡುವುದು ಅವನ ಗುಣವಲ್ಲ. ಹಣವನ್ನು ಕೂಡಿ ಹಾಕುವುದರಲ್ಲಿ ಅವನಿಗೆ ನಂಬಿಕೆ. ಇನ್ನೊಬ್ಬ ಮಗ ತನ್ನ ಹಣವನ್ನೆಲ್ಲ ಧಾರಾಳವಾಗಿ ವೆಚ್ಚ ಮಾಡಿದ, ಮದ್ಯವನ್ನು ಕೊಂಡು ಕುಡಿದ, ಖಾಲಿ ಸೀಸೆಗಳನ್ನು ಮನೆಯ ಮೂಲೆಯಲ್ಲಿ ಒಟ್ಟಿದ. ಆ ಸಮಯದಲ್ಲಿ ಜರ್ಮನಿಯ ಹಣದುಬ್ಬರ ಬಲು ತೀವ್ರವಾಗಿತ್ತು. ಬೆಲೆಗಳು ಬಲು ವೇಗವಾಗಿ ಏರಿದವು. ಹಣದ ಬೆಲೆ ತೀರ ಬಿದ್ದು ಹೋಯಿತು. ಅದನ್ನು ಅಚ್ಚು ಮಾಡಿದ ಕಾಗದದ ಬೆಲೆಯೂ ಅದಕ್ಕಿಲ್ಲ ಎಂಬ ಹಾಗಾಯಿತು. ಬ್ಯಾಂಕಿನಲ್ಲಿ ಠೇವಣಿಯನ್ನು ಕೂಡಿಟ್ಟದವನ ಹಣಕ್ಕೆ ಏನೂ ಬೆಲೆಯಿಲ್ಲವಾಗಿ ಅವನು ದಿವಾಳಿಯಾದ. ಕುಡಿದು ಖಾಲಿ ಬಾಟಲಿಗಳನ್ನು ಸೇರಿಸಿದ್ದವನು ಆ ಖಾಲಿ ಸೀಸೆಗಳನ್ನು ಮಾರಿ ಬಹಳ ದೊಡ್ಡ ಶ್ರೀಮಂತನಾದ. ಹಣವೊಂದನ್ನು ಬಿಟ್ಟು ಬೇರೆ ಎಲ್ಲಕ್ಕೂ ಎಂಬ ಸ್ಥಿತಿ ಬಂದಿತ್ತು. ಇದರ ನೀತಿ ಸ್ಪಷ್ಟ. ಹೊಟ್ಟೆ ಬಟ್ಟೆ ಕಟ್ಟಿ ಹಣ ಉಳಿಸಿದವ ಕೆಟ್ಟ, ಅವನು ಕಡುಮೂರ್ಖ. ಭೋಗ ಜೀವನ ನಡೆಸಿದವನೇ ಬುದ್ಧಿವಂತ. ಅವನದು ಉಳಿಯುವ ಮಾರ್ಗ. ವಿಪರೀತ ಪರಿಸ್ಥಿತಿಯಿಂದ ಸಮಾಜದ ಮೌಲ್ಯಗಳು ಹೇಗೆ ವಿಪರ್ಯಾಸ ಘೋಷಣೆಬೇಕೆ? ಮಾತು ಎಲ್ಲಿಗೋ ಹೋಯ್ತಲ್ಲವೇ. ಜೇಬುಗಳ್ಳರ ವಿಚಾರ ಹೇಳುತ್ತಾ ಹಣದುಬ್ಬರ ಸೃಷ್ಟಿಯ ಮೂಲಕ ಸರ್ಕಾರ ತನ್ನ ನಿಡಿದೋಳುಗಳನ್ನು ಎಲ್ಲರ ಜೇಬುಗಳಿಗೂ ತೋರಿಸಿ ಅವರ ಬಳಿ ಇರುವ ಮೌಲ್ಯಗಳಲ್ಲಿ ಒಂದೊಂದು ಭಾಗವನ್ನು ಕದಿಯುತ್ತದೆ. ಜೇಬಿಗೆ ಕೈ ಹಾಕುವ ಮಾತು ಬಂದಾಗ ನಮ್ಮ ಸಾಹಿತ್ಯ ಲೋಕದ ಕಿಸೆಗಳ್ಳರ ವಿಚಾರವನ್ನು ಇಲ್ಲಿ ಹೇಳಲೇಬೇಕು. ಅತ್ಯಂತ ಯಶಸ್ವಿ ಲೇಖಕರೆಲ್ಲರೂ ಕಿಸೆಗಳ್ಳರಂತೆ, ಇತರರಿಂದ ಕದ್ದೇ ಅವರು ದೊಡ್ಡವರು. ಒಬ್ಬ ಲೇಖಕ ಇತರ ಲೇಖಕರಿಂದ ಕದ್ದದ್ದು ಗೊತ್ತಾದರೆ ಅವನದು ಕೃತಿಚೌರ್ಯ. ಇದು ಪತ್ತೆಯಾಗದಿದ್ದರೆ ಅಂಥವನು ಪ್ರಚಂಡ ಸಾಹಿತಿ. ಒಬ್ಬನಿಂದಲೇ ಕದ್ದರೆ ಅದು ಕೃತಿಚೌರ್ಯ. ಹಲವರ ಕೃತಿಗಳಿಂದ ತೆಗೆದಿದ್ದರೆ ಅದು ಸಂಶೋಧನೆ. ಹಾಗೆ ನೋಡುವುದಾದರೆ ಪ್ರಪಂಚದಲ್ಲಿ ಹೊಸದೆಂಬುದು ಯಾವುದಿದೆ? ಎಲ್ಲವೂ ಹಳೆಯದೆ. ಯಾರೂ ಕಾಣದಿದ್ದುದನ್ನು, ಯಾರೂ ಹೇಳದಿದ್ದುದನ್ನು ನಾನು ಕಂಡಿದ್ದೇನೆ, ಹೇಳಿದ್ದೇನೆ ಎಂದರೆ ಸತ್ಯವೆನಿಸದು. ಪ್ರತಿಯೊಬ್ಬರೂ ತಮಗೆ ಗೊತ್ತಿಲ್ಲದೆಯೇ ಇತರರಿಂದ ಕದಿಯುತ್ತಿದ್ದಾರೆ ಎನಿಸುತ್ತದೆ. ಇದನ್ನು ನೆನೆದಾಗ ಯಾರನ್ನೇ ಆಗಲಿ ಕೃತಿಚೋರರೆಂದು ಹಳಿಯುವುದೇ ತಪ್ಪಾಗುತ್ತದೆ. ಮೊದಲು ನಿಮ್ಮನ್ನು ನೀವು ನೋಡಿಕೊಳ್ಳಿ, ಆಮೇಲೆ ಇನ್ನೊಬ್ಬರ ಮೇಲೆ ಅಪವಾದ ಹೊರಿಸಿ. ಪತಿತೆ ಎನಿಸಿದ ಹೆಣ್ಣನ್ನು ಶಿಕ್ಷಿಸಲು ಸೇರಿದ್ದ ಗುಂಪಿಗೆ ಯೇಸುಕ್ರಿಸ್ತ ಹೇಳಿದನಂತೆ, ನಿಮ್ಮಲ್ಲಿ ಪಾಪ ಮಾಡದೆ ಮೇಲೆ ಮೊದಲ ಕಲ್ಲು ಎಸೆಯಲಿ. ಕಿಸೆಗಳ್ಳತನದ ಮಾತು ಬಂದಾಗ ವಿಚಾರ ಎಲ್ಲೆಲ್ಲೋ ಹೋಗುತ್ತದೆ. ಅದರ ವಿಶ್ವವ್ಯಾಪಿ ಸ್ವರೂಪವನ್ನು ನೆನೆದಾಗ ಮೈ ಜುಮ್ ಎನ್ನುತ್ತದೆ. ಕಿಸೆಗಳ್ಳತನದ ಇನ್ನೊಂದು ಅವತಾರವೇ ಅಂಗಡಿಗಳಲ್ಲೂ ಮನೆಗಳಲ್ಲೂ ಸಣ್ಣ ಪುಟ್ಟ ಪದಾರ್ಥಗಳನ್ನು ಕದಿಯುವುದು. ಅನೇಕರು ಇತರರ ಪದಾರ್ಥಗಳನ್ನು ಏಕೆ ಕದಿಯುತ್ತಾರೆ? ಅವರಲ್ಲಿ ಆ ಪದಾರ್ಥಗಳು ಇಲ್ಲವೆಂದೇ ಹಾಗೇನೂ ಇಲ್ಲ. ಇನ್ನೊಬ್ಬರನ್ನು ಪ್ರೀತಿಸಲು, ಇನ್ನೊಬ್ಬರ ಸ್ನೇಹ ಸಂಪಾದಿಸಲು ಪ್ರತಿಯೊಂದ ಶ್ರೀಮಂತರು ಸದಾ ಕಾರಿನಲ್ಲೇ ತಿರುಗುವವರು. ಅವರ ಮನೆಯಲ್ಲಿ ಸುಖ ಜೀವನಕ್ಕೆ ಬೇಕಾಗುವ ಯಾವುದೇ ಪದಾರ್ಥಕ್ಕೂ ಕೊರತೆ ಇಲ್ಲ. ಆದರೂ ಅವರಿಗೊಂದು ಚಾಳಿ. ಯಾರ ಮನೆಗಾದರೂ ಊಟಕ್ಕೆ ಹೋದರೆ ತಟ್ಟೆಯೊಂದಿಗೆ ಇಟ್ಟ ಚಮಚವನ್ನು ಯಾರಿಗೂ ಕಾಣದ ಹಾಗೆ ಜೇಬಿನೊಳಕ್ಕೆ ಇಳಿಯಬಿಡುವುದು ಅವರ ಅಭ್ಯಾಸ. ಹಾಗೆ ಮಾಡದಿದ್ದರೆ ನೆಮ್ಮದಿಯೇ ಸಿಗದು. ಇದನ್ನು ತಿಳಿದ ಅವರ ಮಿತ್ರರು ಅವರನ್ನು ಭೋಜನಕ್ಕೆ ಕರೆದಾಗ ಅವರು ಸುಲಭವಾಗಿ ಕದಿಯಲೆಂದೇ ಚಮಚವನ್ನು ಅವರ ಮುಂದೆ ಇಟ್ಟಿರುತ್ತಾರೆ. ಅವರು ಅದನ್ನು ಹಾಕಿಕೊಳ್ಳುವುದನ್ನು ಕಂಡು ಕಾಣದಂತೆ ತಪ್ಪಗಿರುತ್ತಾರೆ. ಇನ್ನು ಕೆಲವರು ಅಂಗಡಿಗೆ ಹೋದಾಗ ಅಲ್ಲಿ ಯಾವುದಾದರೂ ಸರಕನ್ನು ಹಾರಿಸದೆ ಇರಲಾರರು. ಅವರಿಗೆ ಆ ಪದಾರ್ಥವೇನೂ ಅಗತ್ಯವಲ್ಲ. ಅದನ್ನು ಕೊಳ್ಳಲಾರದಷ್ಟು ಬಡವರೇನೂ ಅಲ್ಲ. ಆದರೂ ಅವರು ಅದನ್ನು ಎತ್ತಿ ಜೇಬಿಗೆ ಇಳಿಯಿಲ್ಲ. ಇಂಥವರನ್ನು ಕಳ್ಳರೆಂದು ಹೇಗೆ ಹೇಳುತ್ತೀರಿ? ಇಂಥವರ ವಿಚಾರದಲ್ಲಿ ನಮ್ಮ ಎಲ್ಲ ಕಾನೂನುಗಳು ವಿಫಲವೆನಿಸುತ್ತವೆ.
ಅಥವಾ ಅರ್ಥಹೀನ ಎನ್ನಿಸುತ್ತವೆ. ಶಾಸ್ತ್ರಜ್ಞರು ಇಂಥವರ ಚಾಳಿಯನ್ನೊಂದು ಮಾನಸಿಕ ಅಸ್ವಸ್ಥತೆ ಎಂದು ಹೇಳುತ್ತಾರೆ. ಕದಿಯುವ ಅನೇಕ ಅಸ್ವಸ್ಥತೆ ಎಂದು ಹೇಳುತ್ತಾರೆ. ಕದಿಯುವ ಅನೇಕರು ಅಗತ್ಯದಿಂದಲೇ ಕದಿಯುವುದಿಲ್ಲ. ಅವರ ಅಭಿವ್ಯಕ್ತಿಗೆ ಕದಿಯುವುದೊಂದು ಸಾಧನವಾಗಿರುತ್ತದೆ. ಮತ್ತೆ ಕೆಲವರು ಅಗತ್ಯದಿಂದಾಗಿ ಇದನ್ನಾರಂಭಿಸಿ ಆಮೇಲೆ ಇದನ್ನೊಂದು ಕಸುಬಾಗಿ ಮಾಡಿಕೊಳ್ಳುತ್ತಾರೆ. ಇದಕ್ಕೊಂದು ದೊಡ್ಡದಾಗಿ ಬಳಸುತ್ತಾರೆ. ಜನಸಂದಣಿ ಇರುವೆಡೆಯಲ್ಲಿ, ಉದಾಹರಣೆಗೆ ಬಸ್ ನಿಲ್ದಾಣದಲ್ಲಿ ಕಾರ್ಯನಿರತರಾದ ಜೇಬುಗಳ್ಳರ ವ್ಯವಸ್ಥೆಯನ್ನೇ ನೋಡಿ. ಕಿಸೆಗೆ ಕೈ ಹಾಕಿ ಕದಿಯುವ ಒಬ್ಬನಾದರೆ ಅವನಿಗೆ ಹೊಂದಿಕೊಂಡು ವ್ಯವಸ್ಥಿತವಾಗಿ ಕೆಲಸ ಮಾಡುವವರು ಹಲವರಿರುತ್ತಾರೆ. ಇವರೆಲ್ಲ ಸೇರಿ ಒಂದು ಉದ್ದನೆಯ ಸರಪಣಿಯೇ ಸೃಷ್ಟಿಯಾಗಿರುತ್ತದೆ. ಜೇಬಿಗೆ ಕೈ ಹಾಕಿ ಪರ್ಸ್ ತೆಗೆದವನು ಕ್ಷಣಾರ್ಧದಲ್ಲಿ ಇನ್ನೊಬ್ಬನಿಗೆ ಅದನ್ನು ವರ್ಗಾಯಿಸುತ್ತಾನೆ, ಅವನು ಮತ್ತೊಬ್ಬನಿಗೆ, ಆತ ಬೇರೊಬ್ಬನಿಗೆ. ಹೀಗೆ ಹಣ ಕಳೆದುಕೊಂಡ ವೇಗದಲ್ಲಿ ಎಂಬಂತೆ ಅವರು ಕೆಲಸ ನಡೆಸಬೇಕು. ಎಲ್ಲಿ ಒಂದಿಷ್ಟು ತಪ್ಪಿದರೂ ಅಪಾಯ ಕಟ್ಟಿಟ್ಟದ್ದು. ಹಣ ಕಳೆದುಕೊಂಡವನಿಗೆ ಹೇಗೋ ಅನುಮಾನ ಬಂದು ಕಳ್ಳ ಕಳ್ಳ ಎಂದು ಅವನು ಒಬ್ಬನತ್ತ ಕೈತೂರಿ ಅರಿಚಿಕೊಂಡಾಗ ಹಲವರು ಆ ವ್ಯಕ್ತಿಯ ಸುತ್ತ ಸೇರಿಕೊಳ್ಳುತ್ತಾರೆ. ಅದರುವುದು ಕಂಡಂತಾಗಿ ಎಲ್ಲರೂ ಅವನತ್ತ ಧಾವಿಸುತ್ತಾರೆ. ಆಗ ಈ ಕಾರ್ಯದಲ್ಲಿ ನಿರತನಾದವನು ಕಳ್ಳ ಕಳ್ಳ ಹಿಡೀರಿ ಎಂದು ಕೂಗುತ್ತ ಓಡಬೇಕು. ಹೀಗೆ ಎಲ್ಲರೂ ಓಡತೊಡಗಿದಾಗ ಹಿಡಿಯುವವರು ಯಾರು, ಹಿಡಿಸಿಕೊಳ್ಳುವವರು ಯಾರು ಎಂಬುದೇ ಗೊತ್ತಾಗದೆ ಎಲ್ಲವೂ ಗೊಂದಲದಲ್ಲಿ ಪರ್ಯವಸಾನವಾಗುತ್ತದೆ. ಬಿಸಿಲು ಕುದುರೆಯ ಹಿಂದೆ ಸಾಗಿದಂತೆ ವ್ಯರ್ಥವಾಗುತ್ತದೆ. ಈ ಎಲ್ಲ ಪ್ರಕ್ರಿಯೆಯಲ್ಲಿ ಕಳ್ಳನಾಗಲಿ ಅವನ ಸಹೋದ್ಯೋಗಿಗಳಲ್ಲಿ ಯಾರೇ ಆಗಲಿ ಸಿಕ್ಕಿಬಿದ್ದರೆ ಅವನ ಗತಿ ಏನೆಂಬುದಲ್ಲವೇ? ಎಷ್ಟು ಏಟು ಬಿದ್ದರೂ ಅದನ್ನು ತಡೆದುಕೊಳ್ಳುವ ಸಾಮರ್ಥ್ಯ, ಸ್ಥಿತಪ್ರಜ್ಞೆ ಅವನಿಗೆ ಇರಬೇಕು. ಇಲ್ಲದಿದ್ದರೆ ಅವನು ಈ ವೃತ್ತಿಗೆ ನಾಲಾಯಕ್ಕು. ಹೀಗೆ ಸೂಕ್ಷ್ಮದೃಷ್ಟಿ, ಚುರುಕು, ಕಾಲ್ಬಲ, ದೇಹಬಲ, ಮನಸ್ಥೈರ್ಯ ಇವೆಲ್ಲ ಇದ್ದವನು ಮಾತ್ರವೇ ಈ ಕಸುಬಿಗೆ ಅರ್ಹ. ಕಿಸೆಗಳ್ಳತನ ರೋಮಾಂಚಕಾರಿ, ಬಹಳಷ್ಟು ಖುಷಿ ಕೊಡುವಂಥದ್ದು. ಇದರಲ್ಲಿ ನಷ್ಟವೇ ಇಲ್ಲ. ಇದು ಯಾವಾಗಲೂ ಲಾಭದ ಉದ್ಯಮ ಎಂದು ಭಾವಿಸಬೇಡಿ. ಅನೇಕ ವೇಳೆ ಭಾರಿಯಾಗಿ ಕಂಡಿರಬಹುದು. ಇಂದು ನಮಗೆ ಭಾರಿ ಕೊಳ್ಳೆಯೇ ಸಿಕ್ಕಿತೆಂದು ಅವನು ಭಾವಿಸಿದರು, ಅದನ್ನು ತೆರೆದಾಗ ನೋಟುಗಳ ಕಂತೆಯ ಬದಲು ಬೇಡದ ಕಾಗದಗಳ ಕಟ್ಟೆ ಒಳಗೆ ಇರಬಹುದು. ಆಗ ಉಂಟಾಗುವ ನಿರಾಶೆ ಎಂಥದೆಂಬುದನ್ನು ವರ್ಣಿಸಬೇಕಾದ್ದೇ ಇಲ್ಲ. ಕದ್ದ ಪರ್ಸು ಕೈಯಿಂದ ಕೈಗೆ ರವಾನೆಯಾಗಿ ಕೊನೆಗೆ ಅವರೆಲ್ಲ ಒಂದೆಡೆ ಸೇರಿ ಕೊಳ್ಳೆಯನ್ನು ಹಂಚಿಕೊಳ್ಳಲು ಕುಳಿತಾಗ ಕದ್ದವನಿಗೆ ಎಷ್ಟು ಪಾಲು ಬರಬಹುದೆಂಬುದನ್ನು ಹೇಳಲಾಗುವುದಿಲ್ಲ. ಕೊನೆಯಲ್ಲಿ ಯಾರ ಕೈಗೆ ಅದು ಬರರಿಗೆ ಹಂಚಬಹುದು? ಅಂಥ ಸಂದರ್ಭದಲ್ಲಿ ಕೈಗೆ ಬಂದದ್ದು ಕೊನೆಗೂ ದಕ್ಕಲಿಲ್ಲ ಎಂಬ ಗಾದೆಯನ್ನು ನೆನೆಸಿಕೊಂಡು ತೆಪ್ಪಗಾಗಬೇಕಷ್ಟೆ. ತನಗೆ ಮೋಸವಾಗಿದೆ ಎಂದು ಅವನು ನ್ಯಾಯಾಲಯಕ್ಕೆ ಹೋಗುವ ಹಾಗಿಲ್ಲ. ಯಾರಿಗೂ ಈ ವಿಚಾರ ಕುರಿತು ತುಟಿಪಿಟಕ್ಕೆನ್ನುವಂತಿಲ್ಲ. ಆದರೆ ಸಾಮಾನ್ಯವಾಗಿ ಈ ಕಸುಬಿನಲ್ಲಿ ತೊಡಗಿರುವವರು ಇತರರ ವಿಚಾರವಾಗಿ ಹೇಗೇ ನಡೆದುಕೊಳ್ಳಲಿ, ಪರಸ್ಪರವಾಗಿ ಪ್ರಾಮಾಣಿಕರಾಗಿರುವರೆಂದು ನಾನು ಕೇಳಿದ್ದೇನೆ. ಇರಬಹುದು, ಪ್ರಥಮ ಒಂದುಂಟು. ಅದಕ್ಕೆ ತಪ್ಪಿ ನಡೆದರೆ ಪಾಪವೆಂದೇ ಅವರು ನಂಬಿರುವುದೂ ಉಂಟು. ಇತರ ಎಲ್ಲ ಕಸುಬುಗಳಲ್ಲಿರುವಂತೆ ಈ ಕಸುಬಿನಲ್ಲೂ ನಷ್ಟ ಸಂಭಾವ್ಯತೆಗಳುಂಟೆಂಬುದು ಈ ವೇಳೆಗೆ ನಿಮಗೆ ಗೊತ್ತಾಗಿರಬೇಕಲ್ಲವೇ? ಉಳಿದ ಉದ್ಯಮಗಳಲ್ಲಿ ಇಂಥ ಸಂದರ್ಭಗಳಲ್ಲಿ ನಷ್ಟ ಆಗಿರಬೇಕಲ್ಲವೇ? ನಷ್ಟ ತುಂಬಿಕೊಳ್ಳಲು ವಿಮಾ ವ್ಯವಸ್ಥೆ ಇರುತ್ತದೆ. ಆದರೆ ಇದರ ನಷ್ಟ ತುಂಬಿಕೊಡಲು ಯಾವ ವಿಮಾ ಸಂಸ್ಥೆಯೂ ಮುಂದೆ ಬರುವುದಿಲ್ಲ. ಇದು ಕಾನೂನು ವಿರೋಧಿ ಉದ್ಯಮವೆಂಬುದು ಕಾರಣ. ಕಾನೂನಿನ ಕಣ್ಣಿನಲ್ಲಿ ಇದೊಂದು ಅವನಷ್ಟವನ್ನು ಅವರವರೇ ಭರಿಸಬೇಕು, ಅನುಭವಿಸಬೇಕು. ಆದರೆ ಈ ವಿಚಾರವನ್ನು ಕುರಿತು ಇನ್ನಷ್ಟು ಯೋಚಿಸೋಣ.
ಒಬ್ಬನ ಪದಾರ್ಥವನ್ನು ಇನ್ನೊಬ್ಬ ಏಕೆ ಕದಿಯುತ್ತಾನೆ? ನೀನು ಎಚ್ಚರಿಕೆಯಿಂದಿದ್ದರೆ ಕದಿಯುವ ಪಾಪದಿಂದ ಇತರರನ್ನು ಪಾರು ಮಾಡಿದಂತೆ ಎಂದ. ನಮ್ಮ ಪದಾರ್ಥವನ್ನು ಕಳ್ಳರು ಏಕೆ ಕದಿಯುತ್ತಾರೆ? ನಮ್ಮ ಪದಾರ್ಥಗಳಲ್ಲಿ ನಮಗೆ ಪ್ರೀತಿ ಗೌರವ ಇಲ್ಲದ್ದರಿಂದ, ಅದರಲ್ಲಿ ನಮಗಿಂತ ಕಳ್ಳರಿಗೆ ಹೆಚ್ಚಿನ ಪ್ರೀತಿ ಗೌರವ ಇರುವುದರಿಂದಲೇ ಅವರು ಅದನ್ನು ಆರಾಧಿಸುತ್ತಾರೆ, ಅದರೊಂದಿಗೆ ಸಖ್ಯ ಸಾಧಿಸಲು ಹಾತೊರೆಯುತ್ತಾರೆ. ದೇವರ ಸಾಕ್ಷಾತ್ಕಾರಕ್ಕಾಗಿ ಭಕ್ತ ಹಂಬಲಿಸುವಂತೆಯೇ ಆ ಪದಾರ್ಥಕ್ಕಾಗಿ ಅವರು ಹಂಬಲಿಸುತ್ತಾರೆ. ಆ ಪದಾರ್ಥದ ಬಗ್ಗೆ ಅವರಿಗೆ ಇರುವ ಭಕ್ತಿಯ ಪ್ರೇಮದ ತೀವ್ರತೆಯೇ ಅವರು ಅದನ್ನು ಕದಿಯುವಂತೆ ಮಾಡುತ್ತದೆ ಎನ್ನಬಹುದಲ್ಲವೇ? ತಪ್ಪು ಒಪ್ಪು, ಪಾಪ ಪುಣ್ಯಗಳ ಮಾತು ಹಾಗಿರಲಿ. ಕಿಸೆಗಳ್ಳತನದಲ್ಲೂ ಒಂದು ಕಲೆ ಇದೆ ಎಂಬುದು ನಿರ್ವಿವಾದ. ನಿಮಗೆ ಇಂತಿಷ್ಟು ಗೊತ್ತಾಗದ ಹಾಗೆ ಕುಶಲಿಯಾದ ಶಸ್ತ್ರವೈದ್ಯನಂತೆ ನಿಮ್ಮ ಜೇಬಿಗೆ ಕೈ ಹಾಕಿ ಶಸ್ತ್ರಕ್ರಿಯೆ ನಡೆಸುವುದು, ಗಂಟನ್ನು ಕತ್ತರಿಸಿ ತೆಗೆಯುವುದು ಸಾಮಾನ್ಯವೇ? ನನ್ನ ಮಿತ್ರರೊಬ್ಬರು ಬಲು ಶ್ರೀಮಂತರು, ಬಲು ಉದಾರಿಗಳು. ಇದರಲ್ಲಿ ಸದಾ ಒಳ್ಳೆಯ ಗುಣವನ್ನೇ ಕಾಣುವ ವಿಶಾಲ ಹೃದಯ ಅವರದು. ಒಮ್ಮೆ ಅವರು ಭಾರೀ ಸಮ್ಮೇಳನವೊಂದರಲ್ಲಿ ಭಾಗವಹಿಸಲು ಸಮ್ಮೇಳನ ಮುಗಿದು ಅವರು ತಮ್ಮ ಊರಿಗೆ ಹಿಂದಿರುಗುವ ಸಮಯದಲ್ಲಿ ನೋಡಿಕೊಂಡಾಗ ಅವರ ಕೆಸೆಯ ಭಾರವನ್ನು ಯಾವನೋ ಕರಕುಶಲಿ ಹಗುರಗೊಳಿಸಿದ್ದುದು ಗೊತ್ತಾಯಿತು. ಅವರಿಗೆ ಸ್ವಲ್ಪವೂ ತಿಳಿಯದ ಹಾಗೆ ಅವರ ಜೇಬನ್ನು ಹರಿತವಾದ ಬ್ಲೇಡಿನಿಂದ ಕತ್ತರಿಸಿ ಅವನ ಗಂಟನ್ನು ಎಗರಿಸಿದ್ದ. ಮಿತ್ರರಿಗೆ ದುಃಖವಾಗುವ ಬದಲು ಅವನ ಕುಶಲತೆಯನ್ನು ಕಂಡು ಬಲು ಮೆಚ್ಚುಗೆಯಾಯಿತು. ಈ ಭಾರೀ ಜನಸಂದಣಿಯ ನಡುವೆಯೂ ಅವನು ಎಷ್ಟು ಚೆನ್ನಾಗಿ ಕಿಸೆ ಕತ್ತರಿಸಿದ್ದಾನೆ! ಶರ್ಟಿನ ಉಳಿದ ಭಾಗಕ್ಕೆ ಕಿಂಚಿತ್ತೂ ಊನವಾಗದ ಹಾಗೆ, ಜೇಬಿನ ಹೊಲಿಗೆಯ ಉದ್ದಕ್ಕೂ ಹೇಗೆ ಕೌಶಲ ಪ್ರದರ್ಶಿಸಿದ್ದಾನೆ. ಶೇಕ್ಸ್ಪಿಯರ್ನ ಮರ್ಚೆಂಟ್ ಆಫ್ ವೆನಿಸ್ ನಾಟಕದಲ್ಲಿ ಶೈಲಾಕ್ ತನ್ನ ಸಾಲಗಾರನ ಶರೀರದ 1 ಪೌಂಡ್ ಮಾಂಸವನ್ನು ಮಾತ್ರ ಕತ್ತರಿಸಿಕೊಳ್ಳಬೇಕು, ಸ್ವಲ್ಪವೂ ಹೆಚ್ಚಾಗಿ ತೆಗೆಯಬಾರದು, 1 ತೊಟ್ಟು ರಕ್ತವೋ ಎಂದಾಗ ಶರ್ಲಾಕ್ ಹಾಗೆ ಮಾಡಲಾರೆನೆಂದು ಹಿಂದೆಗೆದು ಬಿಟ್ಟ. ಆದರೆ ನಮ್ಮ ಈ ಕುಶಲಕರ್ಮಿ ಕಿಸೆಗಳ್ಳನಿಗೆ ಹೇಳಿದ್ದರೆ ಇವನು ಖಂಡಿತ ಅಷ್ಟು ಅಚ್ಚುಕಟ್ಟಾಗಿ ಕತ್ತರಿಸಿ ಬಿಡುತ್ತಿದ್ದ ಎಂದು ಅವರು ಕಿಸೆ ಕುಶಲಿಯ ಕೈಚಳಕವನ್ನು ಮೆಚ್ಚಿ ಕೊಂಡಾಡಿದರು. ಹಣ ಹೋದರೂ ಅವರಿಗೆ ಸ್ವಲ್ಪವೂ ದುಃಖವಾಗಿದ್ದಂತೆ ತೋರಲಿಲ್ಲ. ನನ್ನ ಈ ಮಿತ್ರರಂಥವರೇ ಪ್ರಪಂಚದಲ್ಲಿ ತುಂಬಿರುವ ಕಾಲ ಬಂದಾಗ ಕಿಸೆಗಳ್ಳತನವು ಒಂದು ಕುಶಲ ಕಲೆ ಎಂದು ಸಂಭಾವಿತವಾದೀತು. ಕಿಸೆಗಳ್ಳರೇ ಬಹಳ. ನಾನು ಮಾಧುರಿ ಕೃಷ್ಣ. ನಮಸ್ಕಾರಗಳು.